ನಾನು ರಾಜೀನಾಮೆ ಕೊಡ್ತೇನೆ ಪಕ್ಷಕ್ಕೆ ಮುಜುಗರ ತರಲ್ಲ ಅವರ ಬಾಯಲ್ಲೇ ಬಂದಿರೋ ಮಾತಿದು ಸಂಘದ ಪ್ರಮುಖರಿಗೆ ನಿಲುವನ್ನು ಸ್ಪಷ್ಟಪಡಿಸಿದ್ದಾರಂತೆ ಈಶ್ವರಪ್ಪ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ರಾಜೀನಾಮೆಗೆ ಈಶ್ವರಪ್ಪ ನಿರ್ಧಾರ ಮಾಡಿದ್ದಾರೆ ಓಕೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಶ್ರೀನಿವಾಸ ಈಗಾಗಲೇ ಎಲ್ಲಾ ಮುಖಂಡರಿಗೂ ಕೂಡ ಈಶ್ವರಪ್ಪ ಏನಾದರೂ ಕರೆ ಮಾಡಿ ಹೇಳ್ತಾ ಇದ್ದಾರಾ ಪ್ರಮುಖರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಯಾರ್ಯಾರಿಗೆ ಫೋನ್ ಮಾಡಿದ್ದಾರೆ ಅಂತ ಅರವಿಂದ್ ಪ್ರಮುಖವಾಗಿ ಸಂಘದ ಪ್ರಮುಖರಲ್ಲಿ ಈಶ್ವರಪ್ಪನವರು ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಮೂಲಗಳಿಂದ ಕೇಳಿ ಬರುತ್ತಿರುವಂತಹ ವಿಚಾರ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗತ್ತೆ ಮತ್ತೆ ಕಾಂಗ್ರೆಸ್ ಇದನ್ನ ರಾಜಕೀಯವಾಗಿ ಅಸ್ತ್ರವನ್ನ ಮಾಡ್ಕೊಳ್ಳುತ್ತೆ ಇದು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಮೈನಸ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಶ್ವರಪ್ಪನವರು ಈ ಮಾತುಗಳನ್ನು ಹೇಳಿದ್ದಾರೆ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸವನ್ನ ನಾನು ಮಾಡಲ್ಲ ಸಿಎಂ ಅವರು ಸೂಚನೆ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನ ಸಂಘದ ಪ್ರಮುಖರಲ್ಲಿ ಈಶ್ವರಪ್ಪನವರು ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಬರ್ತಿರುವಂತಹ ಮಾಹಿತಿ ಹಾಗಾಗಿ ಈಗಾಗಲೇ ಹೈಕಮಾಂಡ್ ಕೂಡ ಎಲ್ಲಾ ವರದಿಗಳನ್ನು ತರಿಸಿಕೊಂಡು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಸೂಚನೆ ನೀಡಿದೆ ಆ ಹಿನ್ನೆಲೆಯಲ್ಲಿ ಮತ್ತೆ ಬಿಜೆಪಿಗೆ ಮುಂದಿನ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಶ್ವರಪ್ಪನವರು ಈ ರೀತಿಯಾದಂತಹ ಇಂಗಿತವನ್ನು ವ್ಯಕ್ತಪಡಿಸಿರುವಂತದ್ದು ಹಾಗಾಗಿನೇ ತಮ್ಮ ತವರು ಕ್ಷೇತ್ರದಲ್ಲೇ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ದಾರೆ ಅಲ್ಲಿ ಬಹುಶಃ ಎಲ್ಲಾ ವಿಚಾರಗಳನ್ನ ಮಾತನಾಡಿ ಅಂತಿಮವಾಗಿ ಪಕ್ಷದ ನೈತಿಕತೆಯ ಹೊಣೆಯನ್ನ ಒತ್ತಿ ರಾಜೀನಾಮೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತಿಮವಾಗಿ ಬೆಂಗಳೂರಿಗೆ ಬಂದು ಸಿಎಂ ಅವರ ಜೊತೆ ಚರ್ಚೆ ಮಾಡಿ ಅಧಿಕೃತವಾಗಿ ಸಿಎಂ ಅವರಿಗೆ ರಾಜೀನಾಮೆ ಪತ್ರ ಕೊಡುವಂತಹ ಸಾಧ್ಯತೆ ಇದೆ ಅರವಿಂದ್